हेलो फ्रेंड्स, निम्मेल्लरिगू मत्ते स्वागत निम्म अक्वेरियम चानल के एस अक्वेरियम्स अंत। इवत्तु नावु डीटेल्स आगि मातड़ोण प्लेको फिश सक्कर फिश अंतारल्ल अदु एनक्के कर्नाटकदल्लि ब्यान आगिरोदु। नीवु रीसेंट्ली नोडिरबहुदु बहळष्टु पोस्टर्स अथवा वीडियोस फेस्बुक अल्ली वैरल आयितु, प्लेको डेड आर लाइव अंत ई थर बहळष्टु जन शेर माडिदरु। मत्ते कर्नाटकदल्लि प्लेको फिश ब्यान आगिदे अंत केळिरबहुदु, अदु कारण एनु इवत्तु मातड़ोण। बहळष्टु जन केळ्तिद्दारे ननगे ई सारि एनु कारणदिंद अदु प्लेको ब्यान आगिदे अंत, आ कारण इवत्तु ना वीडियोली मातडोण। फस्ट एनंद्रे इदु प्लेको बहळष्टु दोड्डदागि बिडुत्ते। नीवु ट्यांकली तगोंडु बंदिक्किद्रे स्टार्टिंग इदु 2 इंच 3 इंच इरुत्ते, आदरे इदु बेळ्ता बेळ्ता एनागुत्ते 3 अडि 4 अडि तनक बेळ्दागि बिडुत्ते, दोड्डदागि बिडुत्ते। केलोम्मे 4 अडि तनक होगिबिडुत्ते, आवाग एनागुत्ते निम्म ट्यांकली इरुव मीनुगळन्न तिंदागि बिडुत्ते, अदर मेले अटैक स्टार्ट माडिबिडुत्ते, ಅವರ ಕಣ್ಣಿನ ಮೇಲೆ ಕಣ್ಣು ಕೂಡ ತಿನ್ಬಿಡುತ್ತೆ, ಈ ಥರ ಬಹಳಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೆ ಜನರು ಏನು ಮಾಡ್ತಾರೆ, ಬಹಳಷ್ಟು ಜನ 90% 90% ಜನರು ಇದೇ ಮಾಡೋದು. ಪ್ಲೇಕೊ ತೊಗೊಂಡ್ಬರ್ತಾರೆ, ಟ್ಯಾಂಕಲ್ಲಿ ಇಕ್ತಾರೆ, ಒಂದು ವರ್ಷ ಅಥವಾ 6 ತಿಂಗಳು ಕೇರ್ ಮಾಡ್ತಾರೆ. ಅದು ದೊಡ್ಡದಾದ್ಮೇಲೆ ಏನು ಮಾಡ್ತಾರೆ, ತೊಗೊಂಡೋಗಿ ಡ್ಯಾಮ್ ಅಥವಾ ಲೇಕ್ ರಿವರ್ ಎಲ್ಲಾದರೂ ಬಾವಿಯಲ್ಲಿ ಬಿಡ್ಬಿಡ್ತಾರೆ. ಅಲ್ಲೇನಾಗತ್ತೆ, ಮೇನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಗೌರ್ಮೆಂಟ್ ಪ್ರಕಾರ ಏನಾಗುತ್ತೆ, ಅದನ್ನು ಗೌರ್ಮೆಂಟ್ ಅಂದರೆ ನಾರ್ಮಲ್ ಅದೇ ಸೇಮ್ ಪ್ರಾಬ್ಲಮ್ ಆಗೋದು ಎಲ್ಲರ ಜೊತೆ. ಆವಾಗ ಏನಾಗುತ್ತೆ, ಆ ಪ್ಲೇಕು ಹೋಗಿ ಆ ಬಾವಿಯಲ್ಲಿರುವ ಅಥವಾ ಡ್ಯಾಮಲ್ಲಿರುವ ಎಲ್ಲ ಚಿಕ್ಕ ಮೀನುಗಳನ್ನು ತಿಂದಾಗ್ಬಿಡತ್ತೆ, ಚಿಕ್ಕ ಚಿಕ್ಕ ಮೀನುಗಳನ್ನು ತಿಂದಾಗ್ಬಿಡತ್ತೆ. ಅದರಲ್ಲಿರುವ ಶ್ರಿಮ್ಸ್ ಅಥವಾ ಈ ಥರ ಬಹಳಷ್ಟು ಜೀವಿದವನ್ನು ತಿಂದಾಗ್ಬಿಡೋದು ಮುಗಿಸ್ಬಿಡತ್ತೆ. ಅದರಿಂದ ಏನಾಗುತ್ತೆ, ವಾತಾವರಣ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಕರ್ನಾಟಕ ಗೌರ್ಮೆಂಟ್ ಫಿಷರೀಸ್ ಡಿಪಾರ್ಟ್ಮೆಂಟ್ ಏನು ಮಾಡಿದೆ, ಬ್ಯಾನ್ ಮಾಡಿದ್ದಾರೆ. ಯಾಕಂದರೆ 50% ಮೀನುಗಳು ಇರುವ ಡ್ಯಾಮಲ್ಲಿ ಅಥವಾ ನದಿಯಲ್ಲಿ ಇರುವ ಎಲ್ಲ ಮೀನುಗಳಲ್ಲಿ ಜನರು ತೊಗೊಂಡೋಗಿ ಇದನ್ನು ಹಾಕ್ತಾಯಿದ್ದಾರೆ. ಯಾಕಂದರೆ ಸಾಕೋಕ್ಕಾಗೋದಿಲ್ಲ, ದೊಡ್ಡದಾಗಿ ಬಿಡುತ್ತೆ, 3 ಅಡಿ 4 ಅಡಿ ಆಗಿಬಿಡತ್ತೆ. ಆವಾಗ ಅವ್ರಿಗೂ ಟ್ಯಾಂಕಲ್ಲಿ ಇಕ್ಕಾಗಲ್ಲ, ತೊಗೊಂಡು ಏನು ಮಾಡ್ತಾರೆ, ಬಿಟ್ಬಿಡ್ತಾರೆ. ಅದು ಅಲ್ಲೋಗಿ ಈ ಪ್ಲೇಕುಗಳನ್ನು ಆ ಮೀನುಗಳನ್ನು ತಿಂದಾಗ್ಬಿಡತ್ತೆ, ಆವಾಗ ಮೀನು ಕಮ್ಮಿ ಆಗ್ತಾಯಿರತ್ತೆ, ಇದು ಜಾಸ್ತಿ ಆಗ್ತಾಯಿರತ್ತೆ. ಅದಕ್ಕೆ ಕರ್ನಾಟಕ ಡಿಪಾರ್ಟ್ಮೆಂಟ್ ಈ ವಾತಾವರಣ ಚೇಂಜ್ ಆಗ್ತಾರೆ ನೋಡಿಕೊಂಡು ಬ್ಯಾನ್ ಮಾಡಿದ್ದಾರೆ. ಅದು ಬಹಳಷ್ಟು ಒಳ್ಳೆ ಡಿಸಿಷನ್ನು. ನಾನು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೀನಿ, ನೀವು ಕೂಡ ಅದಕ್ಕೆ ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ಇದು ವಾತಾವರಣ ಚೇಂಜ್ ಆಗುವ ಮುಂಚೆ ನಾವು ಇದನ್ನು ಖರೀದಿಸುವ ಕ್ಯಾನ್ಸಲ್ ಮಾಡಬೇಕು. ಯಾವ ಕರ್ನಾಟಕ ಅಕ್ವೇರಿಯಂ ಎಲ್ಲ ಕರ್ನಾಟಕದಲ್ಲಿ ಯಾರೂ ಇದನ್ನು ಸೇಲ್ ಮಾಡ್ತಾ ಇಲ್ಲ, ನಿಮ್ಮ ಹತ್ರ ಇರೋ ಪ್ಲೇಕೋನ ಯಾರೂ ತೊಗೊಳೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಮನೆಯಲ್ಲಿ ಬಂದು ಚೆಕ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಅದಕ್ಕೆ ಏನು ಮಾಡಬೇಕು, ನಿಮ್ಮ ಹತ್ರ ಆಲ್ರೆಡಿ ಇರೋ ಪ್ಲೇಗೋ ನಿಮ್ಮ ಹತ್ರ ಇಲ್ಲಿದ್ದರೆ ಅದು ಒಳ್ಳೆಯದು, ತೊಗೊಳೋಕ್ಕೋಗಬೇಡಿ ಹೊಸದು. ನಿಮ್ಮ ಹತ್ರ ಇದೆ ಅಂದರೆ ಅದಕ್ಕೆ ಏನು ಮಾಡಬೇಕು, ನೀವು ಅಕ್ವೇರಿಯಂ ಇಷ್ಟು ತೊಗೊಳೋಕೆ ರಿಟರ್ನ್ ಮಾಡಿ, ಅಕ್ವೇರಿಯಂ ಸ್ಟೋರ್ಗೆ ತೊಗೊಳೋಕೆ ರಿಟರ್ನ್ ಮಾಡಿ, ಫ್ರೀ ಆಫ್ ಕಾಸ್ಟ್ ಕೊಡಬೇಕು. ಅವ್ರು ಕಾಸೇನು ಕೊಡೋಲ್ಲ, ಯಾಕಂದರೆ ಅವರು ಕೂಡ ತೊಗೊಳೋಕೆ ಬೇರೆಯವ್ರನ್ನ ಕೊಟ್ಬಿಡ್ತಾರೆ ಎನ್ ಜಿ ಒಸ್ಗೆ. ಎನ್ ಜಿ ಒಸ್ ಏನು ಮಾಡ್ತಾರೆ, ಅವ್ರಿಗೆ ಸೇರಿದಂತೆ ಅದು ಅವ್ರು ತೊಗೊಳೋಗು ಯಾರಿಗಾದರೂ ಕೊಡ್ಬಿಡ್ತಾರೆ, ಕ್ರಶ್ ಮಾಡಿಬಿಡ್ತಾರೆ, ಏನು ಮಾಡಿದ್ರು ಅವ್ರಿಗೆ ಸೇರಿದ್ದು. ಅದಕ್ಕೆ ಈ ಕಾರಣದಿಂದ ಪ್ಲೇಕು ಬ್ಯಾನ್ ಆಗಿದೆ. ಯಾಕಂದರೆ ಈ ಪ್ಲೇಕು ಎಲ್ಲ ಮೀನುಗಳನ್ನ ತಿಂತಾಗ್ತಾ ಇದ್ದಾವೆ, ನೇಚರಲ್ಲಿ ಇರೋದು, ವಾತಾವರಣದಲ್ಲಿ ಇರೋದು, ಮತ್ತು ಅವರ ಮೊಟ್ಟೆಗಳನ್ನು ಇದು ತಿಂದಾಗ್ಬಿಡುತ್ತೆ. ನೀವು ನೋಡಿರ್ಬೋದು ನಿಮ್ಮ ಅಕ್ವೇರಿಯಮಲ್ಲಿ ಯಾರಾದರೂ ಮನೆಯಲ್ಲಿ ಅಕ್ವೇರಿಯಮಲ್ಲಿ ಇರೋ ಮೀನು ಮೊಟ್ಟೆ ಕೊಡಿದ್ರೆ ಅದಕ್ಕೂ ಕೂಡ ಇದು ತಿಂದಾಗ್ಬಿಡತ್ತೆ. ಅದಕ್ಕೆ ಈ ಮಾತುಗಳನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಅದನ್ನು ಫಾಲೋ ಮಾಡಬೇಕು. ಸೊ ಇವತ್ತಿನ ವಿಷಯ ಅಷ್ಟೇ, ಸ್ವಲ್ಪ ನಾವು ಡೀಟೇಲ್ಸಾಗಿ ಮಾತಾಡಿದ್ವಿ ಯಾಕೆ ಕರ್ನಾಟಕದಲ್ಲಿ ಈ ಪ್ಲೇಕೋ ಬ್ಯಾನ್ ಆಗಿದೆ ಅಂತ. ಸೊ ನೀವು ಟ್ಯಾಂಕಲ್ಲಿ ಪ್ಲೇಕೋ ಬದಲು ಬಹಳಷ್ಟು ಬೇರೆ ವೆರೈಟಿ ಇದೆ, ಗೋಲ್ಡನ್ ಆಲ್ಗೇಟರ್ ಇದೆ, ಮತ್ತು ಚೈನೀಸ್ ಆಲ್ಗೇಟರ್ ಇದೆ. ಈ ಥರ ಮೀನುಗಳನ್ನು ಯಾಕೆಂದರೆ ಸೇಮ್ ಕೆಲಸ ಮಾಡಿದ್ರೆ ಅದು ಜಾಸ್ತಿ ಬೆಳೆಯೋದಿಲ್ಲ, 4-5 ಇಂಚಿಂದ ಜಾಸ್ತಿ ಬೆಳೆಯೋದಿಲ್ಲ. ಆ ಥರ ಮೀನುಗಳನ್ನು ತೊಗೊಳೋಕ್ಕೆ ಪ್ರಯತ್ನ ಮಾಡಿ, ಈ ಥರ ಪ್ಲೇಕೋಗಳನ್ನು ತೊಗೊಳೋಕೆ ಹೋಗಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವತ್ತಿನ ವಿಶೇಷ ಅಷ್ಟೆಯೇ, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋಲಿ ಸಿಗೋಣ, ಅಲ್ಲಿನ ತನಕ ನಮಸ್ತೆ, ಗುಡ್ ಬೈ.